ಸೊ ಇವತ್ತು ನಾನು ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ರಾಮಲಿಂಗ ರೆಡ್ಡಿಯವರು, ಬೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು, ಆಮೇಲೆ ಬಿ ಡಿ ಎ ಚೇರ್ಮನ್, ಮುಖ್ಯ ಕಾರ್ಯದರ್ಶಿಗಳು ಮತ್ತು ಎಲ್ಲ ಬಿ ಬಿ ಎಂ ಪಿ ಕಮಿಷನರು, ಅಡ್ಮಿನಿಸ್ಟ್ರೇಟರು, ಬಿ ಡಿ ಎ, ಬಿ ಡಬ್ಲ್ಯೂ ಎಸ್ ಎಸ್ ಪಿ, ಪೊಲೀಸ್ನವರು ಎಲ್ಲರೂ ಕೂಡ ಅನೇಕ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದು. ಯಾಕಂತಂದರೆ ಜೂನಿಂದ ಮುಂಗಾರು ಪ್ರಾರಂಭ ಆಗ್ತದೆ, ಈಗ ಪ್ರೀ ಮಾನ್ಸೂನ್ ಸುಮಾರು 1ನೇ ತಾರೀಕಿನಿಂದ ಇವತ್ತಿನವರೆಗೆ ಮಳೆ ನಮ್ಮ ವಾಡಿಕೆ ಮಳೆಗಿಂತ ಜಾಸ್ತಿ ಆಗಿದೆ. ಮೇ ತಿಂಗಳಲ್ಲಿ ಪ್ರೀ ಮಾನ್ಸೂನ್ ಮಳೆ, ಸೊ ಅದರಿಂದ ಕೆಲವು ಕಡೆ ಪ್ರವಾಹ ಬಂದಿವೆ ಅಂತೇಳಿ ವರದಿಯಾಗಿದೆ. ನಮ್ಮ ಡಿ ಕೆ ಶಿವಕುಮಾರ್ ಕೂಡ ಕೆಲವು ಕಡೆ ಭೇಟಿ ಕೊಟ್ಟಿದ್ದಾರೆ, ಬೆಂಗಳೂರು ಅಭಿವೃದ್ಧಿ ಸಚಿವರು ಕೆಲವು ಕಡೆಯಲ್ಲೇ ಭೇಟಿ ಕೊಟ್ಟಿದ್ದಾರೆ. ವಿಶೇಷವಾಗಿ ಯಲಹಂಕದಲ್ಲಿ ಟಿ ವಿ ಚಾನಲ್ಲೆಲ್ಲ ಬಂದಿತ್ತು, ಪೇಪರ್ಲೆಲ್ಲ ಬಂದಿತ್ತು. ಕೂಡಲೇ ನಾನು ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಮಾತಾಡಿದ್ದೆ. ಅಲ್ಲಿ ಸುಮಾರು 20 ಮನೆಗಳಿಗೆ ನೀರು ಮನೆಯೊಳಗಡೆ ನುಗ್ಗಿತ್ತು ಅಂತೇಳಿ ವರದಿಯಾಗಿತ್ತು. ಕೂಡಲೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾತಾಡಿದ್ದೆ ನಾನು. ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಆಮೇಲೆ ಫಾರೆಸ್ಟ್ ಮಿನಿಸ್ಟರ್ ಜೊತೆಲೂ ಕೂಡ ಮಾತಾಡಿದೆ. ಯಾಕಂದರೆ ಅಲ್ಲಿ ಒಂದು ಕೆರೆ ಇದೆ, ಆ ಕೆರೆಗೆ ನೀರು ಹೋಗಕ್ಕೆ ಮಾಡಬೇಕಾದ್ರೆ ಫಾರೆಸ್ಟ್ ಇಪ್ಪು ಅಡ್ಡ ಬರ್ತದೆ. ಆ ಫಾರೆಸ್ಟ್ನವರು ಬಿ ಬಿ ಎಂ ಪಿ ಅವರಿಗೆ ಮಾಡಲಿಕ್ಕೆ ನೀರು ಹೋಗಲಿಕ್ಕೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ನಾನು ಫಾರೆಸ್ಟ್ ಮಿನಿಸ್ಟರ್ ಮಾತಾಡಿ, ಫಾರೆಸ್ಟ್ ಅಧಿಕಾರಿಗಳಿಗೆ ಮಾತಾಡಿ, ಫಾರೆಸ್ಟ್ ಪ್ರಿನ್ಸಿಪಾಲ್ ಸೆಕ್ರೆಟರಿ ಮಂಜುನಾಥ್ ಅವ್ರಿಗೆಲ್ಲ ಮಾತಾಡಿ ಈಗ ಆ ಸಮಸ್ಯೆ ಬಗೆಹರಿದಿದೆ. ಅಲ್ಲಿ ನೀರು ಕೆರೆಗೆ ಹೋಗಲಿಕ್ಕೆ ದಾರಿ ಮಾಡಿರಲಿಲ್ಲ, ಅದನ್ನು ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಿದ್ದೀವಿ. ಇವತ್ತು ನಾನು ಮತ್ತು ಡಿ ಕೆ ಶಿವಕುಮಾರ್ ಮತ್ತು ನಾನು ಈಗ ಹೇಳಿದ್ನಲ್ಲ ಇವರು ರಾಮಲಿಂಗ ರೆಡ್ಡಿ, ಸುರೇಶ್ ಬೈತಿ ಸುರೇಶ್ ಇವರೆಲ್ಲರೂ ಕೂಡ, ಆಮೇಲೆ ಬಿ ಡಿ ಎ ಚೇರ್ಮನ್ ಯಾರಿಶ್ ಅವರೆಲ್ಲರೂ ಕೂಡ ಹೋಗಿದ್ದು, ಅಧಿಕಾರಿಗಳೆಲ್ಲ ಹೋಗಿದ್ದು, ಚೀಫ್ ಸೆಕ್ರೆಟರಿನೂ ಕೂಡ ಬಂದಿದ್ದರು. ನಾವು ಬಸ್ನಲ್ಲಿ ಹೋಗಿದ್ದು ಮೊದಲು ಗಾಳಿ ಆಂಜನೇಯ ದೇವಸ್ಥಾನ, ಅದ್ರ ಹತ್ರ ಇರ್ತಕ್ಕಂಥ ಒಂದು ಮೋರಿ, ಅದನ್ನು ವೀಕ್ಷಣೆ ಮಾಡೋದು. ಅಲ್ಲಿ ಏನಾಗಿದೆ ಅಂತಂದರೆ ಮಳೆ ಜಾಸ್ತಿ ಬಂದಾಗ ಆ ನೀರನ್ನ ಹೋಗಲಿಕ್ಕೆ ಎತ್ತರ ಸಾಲಲ್ಲ ಬ್ರಿಡ್ಜು. ಆಮೇಲೆ ಹೂಳು ಕೂಡ ಅಲ್ಲಿ ಸಿಲ್ಟಪ್ ಆಗಿತ್ತು. ಅದಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ, ಪರ್ಯಾಯವಾಗಿ ಇನ್ನೊಂದು ಮೋರಿಯನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ. ಇನ್ನೊಂದು ಮೋರಿ ಮಾಡಿ ಅಲ್ಲಿ ನೀರು ಆ ಬ್ಲಾಕ್ ಇದೇನಿದೆ ಬಾಟಲ್ ನೆಕ್ ಏನಿದೆ ಆ ಬಾಟಲ್ ನೆಕ್ಕು ನಿವಾರಣೆ ಆಗಲಿಕ್ಕೆ ಮಾಡ್ತಕ್ಕಂಥದ್ದಕ್ಕೆ ಮಾಡಿದ್ದೀವಿ. ಬೆಂಗಳೂರು ನಗರದಲ್ಲಿ
860 ಕಿಲೋಮೀಟರ್ 860 ಕಿಲೋಮೀಟರ್ ರಾಜಕಾಲುವೆ ಇದೆ. ನಾನು ಹಿಂದೆ ಮುಖ್ಯಮಂತ್ರಿಯಾಗಿರುವಾಗ ಸುಮಾರು 491 ಕಿಲೋಮೀಟರ್ ರಾಜಕಾಲುವೆಯನ್ನು ತೆರವುಗೊಳಿಸಿತ್ತು. 491 ಕಿಲೋಮೀಟರ್ ಹಿಂದಿನ ಸರ್ಕಾರ ಇದ್ದಾಗ 195 ಕಿಲೋಮೀಟರ್ ತೆರವು ಮಾಡಲಿಕ್ಕೆ ಕ್ರಮ ತಗೊಂಡ್ರು. ಅದು ಟೆಂಡರ್ ಕರೆದು ಕೆಲಸ ಕೊಟ್ಟದ್ದು ಯಾವಾಗಪ್ಪ ಅಂದರೆ ಜನವರಿ 23. ಅಂದರೆ ಮೊದಲಿಂದ ತಗೊಂಡಿದ್ದರೆ, ತೆರವು ಮಾಡೋಕ್ಕೆ ಕೆಲಸ ಮಾಡಿದರೆ ಈ ಸಮಸ್ಯೆ, ಇವತ್ತಿನ ಸಮಸ್ಯೆ ಬಗೆಹರಲಿಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅದಕ್ಕೆ 2 ವರ್ಷ ಟೈಮ್ ಕೊಟ್ಟಿದ್ದಾರೆ. ಜನವರಿ 23 ರಿಂದ 25 ಜನವರಿಗೆ ಸುಮಾರು 1800 ಕೋಟಿ ರೂಪಾಯಿ ಇದಕ್ಕೋಸ್ಕರ ಖರ್ಚಾಗ್ತಾ ಇದೆ. 1800 ಕೋಟಿ ಇನ್ನು ಉಳಿದಿರೋದು 174 ಕಿಲೋಮೀಟರ್. ಇದಕ್ಕೆ ವರ್ಲ್ಡ್ ಬ್ಯಾಂಕಿಗೆ ನಾವು ಪೋಸ್ಟ್ ಮಾಡಿದ್ದೀವಿ ಸುಮಾರು 2000 ಕೋಟಿ ರೂಪಾಯಿ. 174 ಕಿಲೋಮೀಟರ್ ಉಳಿದಿದೆ, ಅದಕ್ಕೆ ಸುಮಾರು 2000 ಕೋಟಿ ರೂಪಾಯಿಗೆ ಅದನ್ನು ಮಾಡ್ತಕ್ಕಂಥದ್ದು. ಬಟ್ ಇದರಲ್ಲಿ ಕೆಲವು ಏನಾಗಿದ್ದಾವೆ, ಸುಮಾರು 12 ಕೇಸು ಕೋರ್ಟ್ನಲ್ಲಿದ್ದಾವೆ, ಸಿವಿಲ್ ಕೋರ್ಟ್ನಲ್ಲಿ ಸ್ಟೇ ತಗೊಂಡಿದ್ದಾರೆ. ಅವನು ಕೂಡ ಕೂಡಲೇ ಅಡ್ವೊಕೇಟನ್ನು, ಈಗ ಕಾರ್ಪೊರೇಷನ್ ಅಡ್ವೊಕೇಟ್ಸು ಅಪೇರ್ ಆಗ್ತಾ ಇದ್ದಾರೆ. ಅದಕ್ಕೆ ಅಗತ್ಯ ಬಿದ್ದರೆ ಅದಕ್ಕೆ ವಿಶೇಷ ವಕೀಲರುಗಳನ್ನು ನೇಮಕ ಮಾಡಿ ಆ ಕೇಸ್ಗಳನ್ನು ಇತ್ಯರ್ಥಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ. ಇದು ಈ ಕೇಸ್ಗಳಿಗೆ ಸಂಬಂಧಪಟ್ಟಂತೆ 12.15 ಕಿಲೋಮೀಟ್ರ್ ಕೋರ್ಟ್ಗಳಲ್ಲಿ, ಸಿವಿಲ್ ಕೋರ್ಟ್ಗಳಲ್ಲಿ ಪೆಂಡಿಂಗ್ ಇರತಕ್ಕಂಥದ್ದು. ಬಟ್ ಇದರಲ್ಲಿ ಎಷ್ಟು ಕಿಲೋಮೀಟ್ರ್ ಇದೆ ಅಂತಂದರೆ 12.15 ಕಿಲೋಮೀಟರ್ ಸಂಬಂಧಪಟ್ಟಂತೆ ಕೋರ್ಟ್ಗಳಲ್ಲಿ ಕೇಸ್ ಇದೆ. 174 ಸೊ ಇದನ್ನೆಲ್ಲ ಇತ್ಯರ್ಥಪಡಿಸಲಿಕ್ಕೆ ನೀವು ಕೂಡಲೇ ಮಾಡಬೇಕು ಅಂತ. ಆಮೇಲೆ ಅಲ್ಲಿಂದ ನಾವು ಅನೇಕ ಭಾಗಗಳಿಗೆ ಹೋಗಿದ್ದೋ. ಅಲ್ಲಿ ಫ್ಲೈಓವರ್ ಬೇಡ, ಫ್ಲೈಓವರ್ ಇಲ್ಲ, ಸುಮ್ಮನೆ ನೋಡ್ಕೊ ಬಂದಿದ್ದೀವಿ ಅಷ್ಟೇ. ಕಾಮಗಾರಿಗಳು ಎಲ್ಲೆಲ್ಲಿ ನಿಧಾನ ಆಗಿದೆ ಅವೆಲ್ಲನೂ ಕೂಡ ಮಾಡಬೇಕು ಅಂತ ಹೇಳಿದ್ದೀವಿ. ಒಂದು ಸಿಲ್ಟ್ ತೆಗಿಬೇಕು, ಎರಡನೇದು ಕಾಮಗಾರಿಗಳನ್ನು ತ್ವರಿತಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕು, ಮೂರನೇದು ಎಲ್ಲೆಲ್ಲಿ ಮರ ಒಣಗೋಗಿದೆ ಆ ಕೊಂಬೆಗಳನ್ನೆಲ್ಲ ಕತ್ತರಿಸಿ ಅಪಾಯ ಆಗಬಾರ್ದು ಮುಂದೆ, ಆ ಥರದ್ದು ಕೂಡ ಇನ್ಸ್ಟ್ರಕ್ಷನ್ಸನ್ನೆಲ್ಲ ಕೊಟ್ಟಿದ್ದೀವಿ. ಆಮೇಲೆ ಈ ಫುಟ್ಪಾತ್ಗಳಲ್ಲಿ ಹಳ್ಳ ಬಿದ್ದಿರ್ತವೆ, ಕಲ್ಲೆಲ್ಲ ಬಿದ್ದೋಗಿರ್ತವೆ, ಫುಟ್ಪಾತ್ ಇರೋದಿಲ್ಲ, ಇಂಥ ಕಡೆಯೆಲ್ಲ ಕೂಡಲೇ ಅದಕ್ಕೆ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ದೀನಿ.
ಆಮೇಲೆ ಈ ರಾಜಕಾಲುವೆಗೆ ಕಸ ಹಾಕ್ತಾರಲ್ಲ, ಇದನ್ನು ಇಂಜಿನಿಯರ್ಗಳು ತಡೆಗಟ್ಟಬೇಕು ಅಂತ ಹೇಳಿದ್ದೀನಿ. ಯಾಕಂತಂದರೆ ರಾಜಕಾಲುವೆಗಳಿಗೆ ಕಸ ಹಾಕಿದ್ರೆ ಅದು ಸಿಲ್ಟಪ್ ಆಗಿಬಿಡ್ತದೆ. ಅದರಿಂದ ಎಲ್ಲೂ ಕೂಡ ರಾಜಕಾಲುವೆಗಳಿಗೆ ಕಸ ಹಾಕ್ತಿರೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಮಾಡಿದ್ದೀವಿ. ಮತ್ತು ಮುಂಗಾರು ಮಳೆ ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಎಲ್ಲ ಡ್ರೈನೇಜ್ಗಳು, ರಾಜಕಾಲುವೆಗಳು ಎಲ್ಲ ಕಡೆಯೂ ಕೂಡ ಸಿಲ್ಟಪ್ ಆಗಿದ್ದಾವಲ್ಲ, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಮಾಡಬೇಕು ಅಂತ ಹೇಳಿದ್ದೀನಿ. ಗುಂಡಿಗಳಾಗ್ಬಿಟ್ಟಿದ್ದಾವೆ, ನೀವು ಎಲ್ಲ ಬರೆದಿದ್ದೀರಿ. ಸುಮಾರು ಎಲ್ಲ ವಾರ್ಡ್ ರೋಡ್ಸ್ ಎಷ್ಟಿದ್ದಾವೆ ಅಂತಂದರೆ ಕರ್ನಾಟಕ ಬೆಂಗಳೂರು ನಗರದಲ್ಲಿ 5,500 ಈ ವಾರ್ಡ್ ರಸ್ತೆಗಳಲ್ಲಿ 5,500 ಗುಂಡಿಗಳು ಬಿದ್ದುಬಿಟ್ಟಿದ್ದಾವೆ. ಎಲ್ಲ ಲೆಕ್ಕ ಹಾಕ್ಸಿದ್ದೀವಿ, 5,500 ಗುಂಡಿಗಳೆಲ್ಲ ಬಿದ್ದುಬಿಟ್ಟಿದ್ದಾವೆ. ಆಮೇಲೆ ಇದು ವಾರ್ಡ್ ರೋಡ್ಗಳಲ್ಲಿ ಗುಂಡಿಗಳಿರೋದು, ಆರ್ಟೀರಿಯಲ್ಲು ಸಬ್ ಆರ್ಟೀರಿಯಲ್ ರೋಡ್ಸ್ಗಳಲ್ಲಿ ಗುಂಡಿಗಳು 557 ಗುಂಡಿಗಳು ಬಿದ್ದುಬಿಟ್ಟಿದ್ದಾವೆ. 557 ಅಂದರೆ ಬಿ ಜೆ ಪಿ ಕಾಲದಿಂದ ಬಂದಿರೋ ವಿವು, ಮಳೆ ಬಂದಿರೋದ್ರಿಂದ ಮತ್ತು ಬಿ ಜೆ ಪಿ ಕಾಲದಿಂದ ಬಂದಿರತಕ್ಕಂಥ ಗುಂಡಿಗಳು. ಸೊ ಆಮೇಲೆ 67 ಬ್ಯಾಡ್ ರೀಚಸ್ ಇದ್ದಾವೆ ಬೆಂಗಳೂರು ನಗರದಲ್ಲಿ. ಇವೆಲ್ಲ ಎಷ್ಟು ಗುಂಡಿಗಳಿದ್ದಾವೆ, ಮೇನ್ ರೋಡ್ಗಳಲ್ಲಿ ಎಷ್ಟಿದ್ದಾವೆ, ಆರ್ಟೀರಿಯಲ್ ರೋಡ್ಗಳಲ್ಲಿ ಎಷ್ಟಿದ್ದಾವೆ, ಸಬ್ ಆರ್ಟೀರಿಯಲ್ ರೋಡ್ಗಳಲ್ಲಿ ಎಷ್ಟಿದ್ದಾವೆ, ಬ್ಯಾಡ್ ರೀಚ್ಗಳು ಎಷ್ಟಿದ್ದಾವೆ, ಇವೆಲ್ಲನೂ ಕೂಡ ಸೆನ್ಸಸ್ ಮಾಡಿಸಿದ್ದೀವಿ. ಸೆನ್ಸಸ್ ಮಾಡಿ ಇಷ್ಟು ಇದನ್ನೆಲ್ಲ ಈ ತಿಂಗಳ ಒಳಗಡೆ ಎಲ್ಲನೂ ಕೂಡ ಭರ್ತಿ ಮಾಡಬೇಕು ಅಂತ ಹೇಳಿ. ಬ್ಯಾಡ್ ರೀಚಸ್ನು ಕೂಡ ಸರಿ ಮಾಡಬೇಕು ಅಂತ ಹೇಳಿ. ಬ್ಯಾಡ್ ರೀಚಸ್ ಅಂತಂದರೆ ಉದ್ದಕ್ಕಿದಾಗಿದೆ ಗುಂಡಿಗಳೆಲ್ಲ ಕೆಟ್ಟೋಗಿರ್ತದಲ್ಲ ರಸ್ತೆಗಳು, ಕಿತ್ತೋಗಿರ್ತಕ್ಕಂಥ ರಸ್ತೆಗಳು, ಕನ್ನಡದಲ್ಲಿ ಹಳ್ಳಿನಲ್ಲಿ ಹಳ್ಳಿ ಭಾಷೆನಲ್ಲಿ ಹೇಳಬೇಕು, ಕಿತ್ತೋಗಿರೋ ರಸ್ತೆಗಳು. ಗೊತ್ತಾಯ್ತಾ, ನೀನು ಹಳ್ಳಿಯವನಲ್ವ, ಮತ್ತೆ ಗೊತ್ತಾಗಲ್ಲ ನಿನಗೆ. ನಾನು ಇನ್ನೂ ಮುಗಿಸೇ ಇಲ್ವಲ್ಲ ರೀ, ಅವನು ಕೇಳದ ಮಧ್ಯದಲ್ಲಿ ಅವನು ಯಾವ ಸುಮ್ಮನಿರಲ್ಲ, ಮೊದಲೇ ಪ್ರಶ್ನೆ ಕೇಳಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರ್ತಾನೆ. ಸೊ ಇದು ಒಂದು. ಆಮೇಲೆ ಆ ಸಿಲ್ಕ್ ಬೋರ್ಡ್ ಹತ್ರ ಮೆಟ್ರೋನವರು ಒಳಚರಂಡಿ ಮಾಡಿದ್ದಾರೆ, ಅವು ಚಿಕ್ಕದಾಗ್ಬಿಟ್ಟಿದ್ದಾವೆ. ಅದಕ್ಕೆ ಅಲ್ಲಿ ಜನ ಎಲ್ಲ ಕಂಪ್ಲೇಂಟ್ ಮಾಡಿದ್ರು, ಅಗಲ ಮಾಡಬೇಕು ಅಂತ ಹೇಳಿದ್ದಾರೆ. ಅವನ್ನ ಅಗಲ ಮಾಡಿ ಅಂತ ಹೇಳಿದ್ದೀನಿ. ಯಾಕಂದರೆ ನೀರು ಸಲೀಸಾಗಿ ಹೋಗ್ಬೇಕಲ್ಲ, ನೀರು ಸಲೀಸಾಗಿ ಹೋಗಿದ್ರೆ ಮೇಲಕ್ಕೆ ಬಂದುಬಿಡ್ತದೆ ನೀರು, ಅದಕ್ಕೋಸ್ಕರ ಸಲೀಸಾಗಿ ಹೋಗ್ಲಿಕ್ಕೋಸ್ಕರ ಅದನ್ನು ಮಾಡಿದ್ದೀವಿ. ಆಮೇಲೆ ಬೊಮ್ಮನಹಳ್ಳಿ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಮಡಿವಾಳ ಕೆರೆ ಇದೆಯಲ್ಲ, ಅಲ್ಲಿ ಯಾವಾಗಲೂ ನೀರು ನಿಂತಿರ್ತದೆ. ಕೆಲಸ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ, ಆದರೂ ಕೂಡ ಇನ್ನೊಂದು ಮಾಡಿಕೊಡಿ ಅಂತ ಹೇಳಿದ್ದಾರೆ ಜನ ಅಲ್ಲಿ ಲೋಕಲಾಗಿ ಜನ. ಇನ್ನೊಂದು ಆ ಕೆರೆಗೆ ಹೋಗಲಿಕ್ಕೆ ಡ್ರೈನೇಜ್ ಮಾಡಿ ಅಂತ ಹೇಳಿದ್ದಾರೆ. ಕೆರೆ ಮೇಲಿದೆ, ಹೀರೆಕೆರೆ. ಹಾಂ, ಸೊ ಅವನು ಕೂಡ ಮಾಡಿಕೊಡಿ ಅಂತ ಹೇಳಿದ್ದೀನಿ, ಅದನ್ನು ಎಸ್ಟಿಮೇಟ್ ಮಾಡಿ ಮಾಡಬೇಕು ಅಂತ. ಆಮೇಲೆ BBMPನಲ್ಲಿ ಈಜಿಪುರ ಅಲ್ಲಿ ಮೇಲ್ಸೇತುವೆ ಮಾಡೋದು ಭಾಳ ವರ್ಷಗಳಿಂದ ನಿಂತೋಗ್ಬಿಟ್ಟದೆ. ನಾವಿದ್ದಾಗ ಅದು ಗುದ್ದಲಿ ಪೂಜೆ ಮಾಡಿ ಎಲ್ಲ ಮಾಡಿ ಕಾಂಟ್ರಾಕ್ಟರ್ ಬಿಟ್ಬಿಟ್ಟಿದ್ದಾನೆ, ಬೇರೆ ಕಂಟ್ರಾಕ್ಟರ್ ಕೊಟ್ಟಿದ್ದೀವಿ. ಅವನು ಒಂದು 5-6% ಅಷ್ಟೇ ಕೆಲಸ ಮಾಡಿದ್ದಾನೆ, ಅದು ಕೂಡ ನಿಂತೋಗ್ಬಿಟ್ಟಿದೆ. ಅದಕ್ಕೆ ಕೂಡಲೇ ಪ್ರಾರಂಭ ಮಾಡಬೇಕು, ಇಲ್ಲದೆ ಹೋದರೆ ಅವ್ರಿಗೆ ನೋಟಿಸ್ ಕೊಟ್ಟು
ಬೇರೆ ಅವ್ರನ್ನ ಅವರ ಟೆಂಡರನ್ನು ಕಾಂಟ್ರಾಕ್ಟನ್ನು ಟರ್ಮಿನೇಟ್ ಮಾಡಿ ಬೇರೆಯವ್ರಿಗೆ ಕೊಡಬೇಕು ಅಂತ ಹೇಳಿದ್ದೀವಿ. ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ, ನಾನು ಕೂಡ ಹೇಳಿದ್ದೀನಿ. ಯಾವುದೇ ಕಾರಣಕ್ಕೆ ಯಾವುದೇ ಯಾರದೇ ಮುಲಾಜಿಲ್ಲ, ಮಾಡಬೇಕು ಅಂತ ಕೂಡಲೇ ಅಂತ ಹೇಳಿದ್ದೀನಿ. ಸೊ ಒಟ್ಟಾರೆಯಾಗಿ ಮುಂದೆ ಮುಂಗಾರು ಮಳೆ ಬರೋದಕ್ಕಿಂತ ಮುಂಚಿತವಾಗಿ ನಾವು ಈ ಥರ ಪ್ರವಾಹ ಬಂದು ಮನೆಗಳಿಗೆ ನೀರು ನುಗ್ಗೋದು, ರಸ್ತೆಗಳ ಮೇಲೆಲ್ಲ ನೀರು ನಿಂತ್ಕೊಳ್ಳೋದು ಇವೆಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಮುಂಚಿತವಾಗಿ ಇವತ್ತು ಕೋಡ್ ಆಫ್ ಕಾಂಡಕ್ಟ್ ಇದ್ರೂ ಕೂಡ ನಾವು ಎಲೆಕ್ಷನ್ ಕಮಿಷನ್ಗೆ ಬರೆದು ಅವ್ರ ಹತ್ರ ಪರ್ಮಿಷನ್ ತಗೊಂಡು ಇವತ್ತು ಎಲ್ಲ ಕಡೆ ಹೋಗಲಿಲ್ಲ, ಒಂದು 7-8 ಕಡೆ ಹೋಗಿದ್ದೆ ನಾನು. ಸೊ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಹ್ಯಾಸ್ ಬೀನ್ ಗಿವನ್ ಟು BBMP ಅಡ್ಮಿನಿಸ್ಟ್ರೇಟರಿಗೆ, ಕಮಿಷನರಿಗೆ ಎಲ್ಲ ಮಾಡಿದ್ದೀವಿ. ಜೊತೆಗೆ ಈ ಪಾಟ್ಹೋಲ್ಸ್ನ ನಿರ್ವಹಣೆ ಮಾಡಲಿಕ್ಕೆ ಒಂದು ಪರ್ಮನೆಂಟ್ ಒಂದು ನಿರ್ವಹಣಾ ವ್ಯವಸ್ಥೆ ರೂಪಿಸಬೇಕು ಅಂತ ಹೇಳಿದ್ದೀನಿ ನಾನು. ಸಿ ನಾಡ್ ಟು ಮೇಂಟೈನ್ ದಿ ರೋಡ್ಸ್ ಆ್ಯಂಡ್ ಆಲ್ಸೋ ಫಿಲಪ್ ದಿ ಪಾಟ್ಹೋಲ್ಸ್ ಆ್ಯಸ್ ಸೂನ್ ಆಸ್ ಇಟ್ ಅಕ್ಕರ್ಸ್. ಗೊತ್ತಾಯ್ತಲ್ಲ, ಪಾಟ್ಹೋಲ್ಸ್ಗಳು ಇದು ಸುಮ್ಮನೆ ಇದು ಬಿಡೋದಲ್ಲ, ಒಟ್ಟಿಗೆ ಒಂದೇ ಸಾರಿ ಮಾಡೋದಲ್ಲ, ಮಳೆ ಬಂದಾಗ ಅಥವಾ ಇನ್ಯಾವುದೋ ಸಂದರ್ಭದಲ್ಲಿ ಮಾಡೋದಲ್ಲ. ಯಾವ್ಯಾವಾಗ ಪಾಟ್ಹೋಲ್ಸ್ ಆಯ್ತವೆ ಕೂಡಲೇ ಮಾಡಬೇಕು, ಬ್ಯಾಟ್ರಿ ಚಾಕ್ತವೆ ಕೂಡಲೇ ಅದನ್ನು ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರನೇ ಒಂದು ಸ್ಪೆಷಲ್ ಸೆಲ್ಲನ್ನು ಮಾಡಬೇಕು BBMPನಲ್ಲಿ ಅಂತೇಳಿ ಸೂಚನೆ ಕೊಟ್ಟಿದ್ದೀನಿ. ಮತ್ತು BDAನಲ್ಲೂ ಕೂಡ ಈ ಥರದ್ದು ಒಂದು ವ್ಯವಸ್ಥೆ ಮಾಡಬೇಕು ಅಂಥೇಳಿ ಸೂಚನೆಯನ್ನು ಕೊಟ್ಟಿದ್ದೀನಿ. ಒಟ್ಟಾರೆಯಾಗಿ ಮನೆಗಳಿಗೆ ನೀರು ನುಗ್ಗೋದು, ಪ್ರವಾಹ ಬರೋದು, ಅದನ್ನು ತಡೆಗಟ್ಟಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಸರ್ಕಾರ ಮಾಡ್ತದೆ. BBMP ಅದಕ್ಕೆ ಸಜ್ಜಾಗಬೇಕು ಅಂಥೇಳಿ ಇವತ್ತು BBMP ಕಮಿಷನರಿಗೆ ನಾನು ಮತ್ತು DK ಶಿವಕುಮಾರ್ ಇಬ್ಬರು ಕೂಡ ಪರ್ಮಿಷನ್ ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಟ್ಟಿದ್ದೀವಿ. ಇಂಜಿನಿಯರ್ಗಳು ಸರಿಯಾಗಿ ಗಮನ ಹರಿಸ್ತಾ ಇಲ್ಲ ಅನ್ನೋದು ಅನುಭವಿಸಿದೆ. ಜೊತೆಗೆ ಸರ್, ತುಂಬಾ ವರ್ಷಗಳಾದ್ರು 10-12-15 ವರ್ಷ ಆದ್ರು ಒಂದೇ ಇಲಾಖೆಯಲ್ಲಿ ಕುತ್ಕೊಂಡು ಎಲ್ಲ ಕರಪ್ಷನ್ ಮಾಡ್ಕೊಂಡಿರ್ತಾರೆ, ಅದ್ಮೇಲೆ ತುಂಬಾ ಆಪತ್ತೆಗಳಿದೆ. ಇಂಜಿನಿಯರ್ಗಳು ಸರ್, ಮೈನ್ ಇಂಜಿನಿಯರ್ ವೈಫಲ್ಯ ಇದೆ, ಅದ್ರ ಬಗ್ಗೆ ಏನ್ ಸರ್? ಇಂಜಿನಿಯರ್ಸ್ ಅಲ್ಲಿ ಕಾರ್ಪೊರೇಷನ್ ಇಂಜಿನಿಯರ್ಸ್ಗಳೇ ಇರ್ತಾರೆ. ಕೆಲವು ಇಂಜಿನಿಯರ್ಗಳಿಗೆ ನಾವು ಹೇಳಿದ್ದೀವಿ, ಯಾವುದೇ ಕಾರಣಕ್ಕೆ ಮಳೆ ಬಂದಾಗ ನೀರು ಬರದೇ ರೀತಿ ನೋಡ್ಕೋಬೇಕು, ಒಂದು ವೇಳೆ ಮಾಡಿದ್ರೆ ಅವರನ್ನೇ ಹೊಣೆಗಾರರನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಚೀಫ್ ಇಂಜಿನಿಯರ್ ಇರ್ಬೋದು, ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಇರ್ಬೋದು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು, ಅವ್ರಿಗೆ ಹೊಣೆಗಾರರು ಅಂತೂ ಹೇಳಿದ್ದೀವಿ. ಕಾರ್ಪೊರೇಷನ್ ಕಮಿಷನ್ಗೂ ಕೂಡ ಹೇಳಿದ್ದೀವಿ, ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕು ಅಂತ. ಖಾಲಿ ಇವ್ರು ಕೇಳ್ತಾವ್ರೆ ಆಮೇಲೆ. ಹಾಂ, ಯಾರು ಹೇಳಿದವ್ರು? ಅವ್ರಿಗೆ ಸರಿಯಪ್ಪ, ನಾನು ಇವತ್ತು ಮಾಡ್ತೀನಿ ಅಂತ ಗೊತ್ತೇ ಇಲ್ವಲ್ರಿ ಅವ್ರಿಗೆ. ಪರ್ಮಿಷನ್ ತಗೊಂಡು ಹೋಗಿರ್ತಾರೆ, ಫಾರಿನ್ಗೆ ಹೋಗ್ಬೇಕಾದ್ರೆ ಪರ್ಮಿಷನ್ ಇಲ್ಲದೆ ಹೋಗಿರ್ತಾರ? ಕಾರ್ಪೊರೇಷನ್ ಪರ್ಮಿಷನ್ ತಗೊಂಡು ಹೋಗಿರ್ತಾರೆ. ಈಗ ಹೇಳದ್ನಲ್ಲಪ್ಪ, ಈಗ ನೀನು ಹೇಳದ್ ಗೊತ್ತಾಯ್ತ, ಏನ್ ಹೇಳ್ದೆ 860 ಕಿಲೋಮೀಟರ್ ಒಟ್ಟು ರಾಜಕಾಲುವೆ ಇರೋದು ಉದ್ದ, ಅದರಲ್ಲಿ 491 ಕಿಲೋಮೀಟರ್ ನಾವು ಇದ್ದಾಲೆ ಮಾಡ್ಬಿಟ್ಟಿದೀವಿ. ಗೊತ್ತಾಯ್ತಾ?
ಸಿಲ್ಟ್ ತೆಗೆಯೋ ಒಂದು ಇರ್ಬೋದು ಅಥವಾ ಬೇರೆ ಬೇರೆ ಕಾಮಗಾರಿನ ಮಳೆಗೆ ಮುಂಗಾರು ಮಳೆ ಆರಂಭವಾಗುವ ಮೊದಲೇ ತಯಾರಿ ಆರಂಭವಾಗಿದೆಯಾ ಅಥವಾ ಆರಂಭ ಪ್ರಾರಂಭ ಮಾಡಿದ್ದಾರೆ? ಪ್ರಾರಂಭ ಈಗಾಗಲೇ ಮಾಡಿದ್ದಾರೆ, ಇನ್ನು ತ್ವರಿತವಾಗಿ ಮಾಡಿ ಮಳೆ ಬರೋದ್ರೊಳಗಡೆ ಎಲ್ಲ ಮುಗಿಸ್ಬೇಕು ಅಂತ ಹೇಳಿ. ನೋಡಪ್ಪ, ಯಾರದವೇ ಇರಲಿ, ರಾಜಕಾರಣಿಗಳಿರಲಿ, ಬೇರೆಯವರು ಇರಲಿ, ಲೀಡರ್ಗಳದಿರಲಿ, ಯಾರೇ ಇದ್ರೂ ಕೂಡ ರಾಜಕಾಲುವೆ ಒತ್ತುವರಿಯಾಗಿದ್ದರೆ ಮುಲಾಜಿ ಇಲ್ಲದೆ ತಗದಾಗ್ತದೆ. 12.15 ಕಿಲೋಮೀಟ್ರ್ ಉದ್ದ ಇದೆ, ಅವನ್ನು ಕೂಡ ತೆರವು ಮಾಡಿಸ್ಬೇಕು. ಆಮೇಲೆ ಕೋರ್ಟ್ನಲ್ಲಿ ಸ್ಟೇನ ತೆರವು ಮಾಡಿಸಿ ಅಲ್ಲೂ ಕೂಡ ರಾಜಕಾಲುವೆಗಳು ಕ್ಲೀನ್ ಆಗಬೇಕು, ಒತ್ತುವರಿನ ತೆಗೆಸ್ಬೇಕು ಅಂತ ಹೇಳಿದ್ದೀವಿ. ಏ ಪರಿ ನೋಡಿ, ಇವ್ರು ಮಾತಾಡ್ತಾರಲ್ಲ, ಇವರು ಮಂತ್ರಿ, ಇವರು ಪರಿಹಾರಕ್ಕೆ ಯಾರು ಕೊಡ್ತಾರ? ನಾವು ಯಾರಿಗೂ ಯಾವ ಪರಿಹಾರ ಒತ್ತುವರಿ ಮಾಡ್ಕೊಂಡಿರೋರ್ಗೆ ಯಾವ ಪರಿಹಾರ ಒತ್ತುವರಿ ಮಾಡ್ಕೊಂಡಿರೋರ್ಗೆ ಪರಿಹಾರ ಕೊಡ್ತಾರ? ನಾವು ಕ್ಲೀನ್ ಮಾಡ್ತೀವಿ, ಕ್ಲೀನ್ ಮಾಡಕ್ಕೆ, ಕನ್ಸ್ಟ್ರಕ್ಷನ್ ಮಾಡಕ್ಕೆ, ಸ್ಟಾಮ್ ವಾಟರ್ ಡ್ರೈನ್ ಕಟ್ಟಕ್ಕೆ ಮಾಡ್ತೀವಿ. ಎಲ್ಲ ಕಡೆನೂ ನಾರ್ತು ಸೌತು ಎಲ್ಲೆಲ್ಲಿ ದೊಡ್ಡ ದೊಡ್ಡ ಕೆರೆಗಳಿದೆ ಅದಕ್ಕೆಲ್ಲೇ ಹೋಗ್ಬೇಕು ಅಂತ. ಇದಲ್ಲದೆ ಕೆಲವು ಪ್ರೈವೇಟ್ ಲೆವೆಲ್ಟು ಸಾಹೇಬರು ಹೇಳ್ದಂಗೆ ನಿನ್ನೆ ನಾನು ಇದಕ್ಕೆ ಯಲಂಕ ಹೋಗಿದ್ದೆ, ಪ್ರೈವೇಟು ಇದು ಲೆವೆಟ್ ಮಾಡಿದವರು ಸರಿಯಾಗಿ ಸ್ಟಾಮ್ ವಾಟರ್ ಡ್ರೈನ್ ಮಾಡಿಲ್ಲ, ಸ್ಟಾವ್ ಕನೆಕ್ಷನ್ ಕೊಟ್ಟಿಲ್ಲ, ಇದೆಲ್ಲ ನೀರಿನ ಪೈಪ್ ಕನೆಕ್ಷನ್ ಕೊಟ್ಟಿಲ್ಲ, ಡ್ರೈನೇಜ್ ಕನೆಕ್ಷನ್ ಕೊಟ್ಟಿಲ್ಲ. ಎಲ್ಲರಿಗೂ ಕೂಡ ನೋಟಿಸ್ ಕೂಡ ಕೇಳಿದ್ದೀವಿ, ಅವರೇ ಅದನ್ನು ರೆಕ್ಟಿಫೈ ಮಾಡಿಕೊಡ್ಬೇಕು, ಅವ್ರವ್ರ ಏರಿಯಾಲ್ಲಿ ಅವ್ರವ್ರೇ ರೆಕ್ಟಿಫೈ ಮಾಡಿಕೊಡ್ಬೇಕು ಅಂತ ಹೇಳಿದ್ವಿ. ಕೆಲವು ಕಡೆ ಎಲ್ಲ ನಮ್ಮೂರೆಲ್ಲ ಪಾಪ ಮಾಡಿದ್ದಾರೆ ಕಾರ್ಪೊರೇಷನವರು, ಬಟ್ ಭಾಳ ಲೋ ಲೈನಲ್ಲಿ ಅನ್ಪ್ಲಾನ್ಡಾಗಿ ಮಾಡಿದ್ದಾರೆ, ಅಂತ ಕಡೆ ಎಲ್ಲ ರೆಕ್ಟಿಫೈ ಮಾಡೋಕ್ಕೆ ಹೇಳಿದ್ವಿ. ಅದಕ್ಕೆ ಮುಂಜಾಗ್ರತೆ ಆಗಿ ನಾನು ಒಂದು ರೌಂಡ್ ಮಾಡಿದ್ದೆ, ಸಿ ಎಮ್ ಬಂದು ಇವತ್ತೆಲ್ಲ ಇನ್ಸ್ಟ್ರಕ್ಷನ್ಸ್ ಆಫೀಸರ್ಸ್ಗೆಲ್ಲ ಕೊಟ್ಟಿದ್ದಾರೆ. ಯಾರಿರಲಿ ಇಲ್ಲದೆ ಹೋಗಲಿ, ಯಾವ ಇಂಜಿನಿಯರ್ ಬರಲಿ ಬಂದೇ ಬರಲಿ, ನಮ್ಮೆಲ್ಲ ಹೆಡ್ಗಳು ಬಂದಿದ್ದರು, ಎಲ್ಲರೂ ಕೂಡ ಏನು ಇನ್ಸ್ಟ್ರಕ್ಷನ್ ಕೊಡಬೇಕು ಕೊಟ್ಟಿದ್ದಾರೆ, ಮಿಕ್ಕಿದ್ದು ನಾನು ಫಾಲೋ ಮಾಡ್ತೀನಿ. ಆಮೇಲೆ ಬೆಂಗಳೂರಿನಲ್ಲಿ ಸುಮಾರು 1 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇದೆ. ಕೆರೆಗಳು 400 ಕೆರೆಗಳಿದ್ದವು ಬೆಂಗಳೂರಿನಲ್ಲಿ, 400 ಟ್ಯಾಂಕ್ಸ್. ಅನೇಕ ಕೆರೆಗಳು ಮುಚ್ಚೋಗ್ಬಿಟ್ಟಿದ್ದಾವೆ, ಒತ್ತುವರಿ ಮಾಡ್ಕೊಂಡಿದ್ದಾರೆ, ಸಿಲ್ಟಪ್ ಆಗಿಬಿಟ್ಟಿದ್ದಾವೆ. ಸೊ ಅದಕ್ಕೋಸ್ಕರ ಅವನ್ನೆಲ್ಲನೂ ಕೂಡ ಸಿಲ್ಟಪ್ ತೆಗಿಬೇಕು, ಒತ್ತುವರಿ ಮಾಡ್ಕೊಂಡಿರೋದನ್ನು ತೆಗಿಬೇಕು, ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಒತ್ತುವರಿ ಆಗಿದ್ದರೆ ಅವನ್ನೆಲ್ಲ ಬಿಡಿಸ್ಬೇಕು ಅಂತೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಸರ್, ಅಲ್ಲ ಸರ್, ಬಿಜೆಪಿ ಅವಧಿಯಿಂದ ರಸ್ತೆ ಗುಂಡಿಗಳಿದ್ದಾವೆ ಅಂತ ಹೇಳಿದ್ರಿ, ನಿಮ್ಮ ಸರ್ಕಾರ ಬಂದು 1 ವರ್ಷ ಆಯ್ತಲ್ಲ ಸರ್, 1 ವರ್ಷದಿಂದ ಗುಂಡಿ ಮುಚ್ಚಕ್ಕಾಗಲಿಲ್ವಾ? ಇಲ್ಲ, ಮುಚ್ಚಿದ್ದಾರೆ, ಪುನಃ ಬುದ್ಧಿ ಬಿದ್ದಿದ್ದಾವೆ, ಗೊತ್ತಾಯ್ತಾ? ಹೌದಪ್ಪ, ಬಿಜೆಪಿ ಕಾಲದಿಂದ ಕೂಡ ಗುಂಡಿಗಳಿದ್ದಾವೆ ಅಂತ ಹೇಳಿದೆ ನಾನು. ವಾಟ್ ಈಸ್ ರಾಂಗ್ ಇನ್ ದಟ್? ಈಗ ಒಟ್ಟು 5,500 ಗುಂಡಿಗಳಿದ್ದಾವೆ ಅಂತ ಪಟ್ಟಿ ಮಾಡ್ತಿದ್ದೀವಿ. ಈಗ ಎಷ್ಟು ಗುಂಡಿಗಳಿದ್ದಾವೆ ಈಗ ಆ್ಯಸ್ ಆನ್ ಟುಡೇ, ಎಷ್ಟು ಗುಂಡಿಗಳಿದ್ದಾವೆ ಅಂತೇಳಿ ಸರ್ವೆ ಮಾಡಿ ಅವನ್ನೆಲ್ಲ ಸೆನ್ಸಸ್ ಮಾಡಿದ್ದಾರೆ. ಅದರ ಪ್ರಕಾರ 5,500 ಗುಂಡಿಗಳಿದ್ದಾವೆ. ಇವು ಅನೇಕ ವರ್ಷಗಳಿಂದ ಇದ್ದಾವೆ, ಬಿಜೆಪಿ ಕಾಲದಿಂದ ಕೂಡ ಇದ್ದಾವೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಗುಂಡಿಗಳನ್ನ ಬಿದ್ದ ತಕ್ಷಣನೇ ಮುಚ್ಚಿಬಿಟ್ಟಿದ್ರೆ ಈ ಪರಿಸ್ಥಿತಿ ನಿರ್ಮಾಣ ಆಯ್ತಿರಲಿಲ್ಲ. ಹಾಂ, ನಮ್ಮ ಕಾಲದಲ್ಲೂ ಆಗಿರ್ಬೋದು, ನಾನು ಹೇಳೋದಿಲ್ಲ, ನಾನು ಐ ಡೋಂಟ್ ಡಿಫೆಂಡ್ ಅವರ್ ಗೌರ್ಮೆಂಟ್, ಆದರೆ ಹಿಂದಿನ ಸರ್ಕಾರದಿಂದಲೂ ಕೂಡ ಆಗಿದ್ದು. ಜೊತೆಗೆ ನೋಡಿ, ಮಿಕ್ಕಿದಲ್ಲದೆ ನಾವು ಎಲ್ಲೆಲ್ಲಿ ಗುಂಡಿಗಳಿದೆ ಪಬ್ಲಿಕ್ ಕೂಡ ಅದನ್ನೇನಾದ್ರು ಗಮನಿಸಿ ನೋಡಿ ಫೋಟೋ ತೆಗೆದು ಒಂದು ಆ್ಯಪ್ಗೆ ಲೋಡ್ ಮಾಡಲಿಕ್ಕೆ ಅದಕ್ಕೂ ಕೂಡ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಪಬ್ಲಿಕ್ ಕೂಡ, ಸಾರ್ವಜನಿಕರು ಭಾಳ ಜನ ಅವ್ರವ್ರ ಮನೆಯ ಒಳಗಡೆ ರೋಡಲ್ಲಿ ಏನಾದರೂ ಗುಂಡಿತ್ತು ಅಂದರೆ ಅವರೇ ಫೋಟೋ ತೆಗೆದು ಕೂಡ ನಮಗೆ ಅಪ್ಲೋಡ್ ಮಾಡ್ತಾಯಿದ್ದಾರೆ ಬಿ ಬಿ ಎಂ ಪಿಗೆ.
ಮಾಡಿದೀವಿ. ಅದಕ್ಕೆ ಒಂದು ಬೇರೆ ನಾನು ಪೂನಾಯಿಂದ ಯಾರೋ ಒಂದು ಬಂದಿದ್ರು, ಅದಕ್ಕೊಂದು ಮಿಷಿನರಿ ಇತ್ತೆ, ಅವೆಲ್ಲ ಐಡೆಂಟಿಫಿಕೇಶನ್ ಇತ್ತು, ಅವೆಲ್ಲ ಅಂಥವೆಲ್ಲ ಕೆಲವೆಲ್ಲ ಮಾಡ್ತಾ ಇದ್ದೀವಿ. ಆ ಥರ ಯಾವುದೋ ತಕ್ಷಣ ಮುಚ್ಚಲಿಕ್ಕೆ ಅದಕ್ಕೊಂದು ಬೇರೆ ಒಂದು ಹೊಸ ಅಲ್ಲ, ಅದಕ್ಕೋಸ್ಕರನೇ ಒಂದು ಕಾರ್ಯಪಡೆ ಮಾಡ್ತಾ ಇದ್ದೀವಿ. ಸಿ ಗುಂಡಿಗಳು ಆದ ತಕ್ಷಣವೇ ಅಥವಾ ಬ್ಯಾಟ್ರಿ ರೀಚ್ ಆದ ತಕ್ಷಣವೇ ಇಮಿಡಿಯೇಟಾಗಿ ಅದನ್ನು ರಿಪೇರಿ ಮಾಡಬೇಕು, ಗುಂಡಿಗಳನ್ನು ಮುಚ್ಚಬೇಕು ಅಂಥೇಳಿ ಮಾಡ್ತಕ್ಕಂಥದ್ದು. ಮತ್ತು ಆ ರಸ್ತೆಗಳನ್ನು ಶಾಶ್ವತವಾಗಿ ಮಾಡಲಿಕ್ಕೆ ಏನು ಮಾಡಬೇಕು ಅದೆಲ್ಲ ಮಾಡಬೇಕು. ಪೊಲೀಸರು ಕೂಡ, ಟ್ರಾಫಿಕ್ ಪೊಲೀಸರು ಕೂಡ ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ವಿ. ಅವರು ಕೂಡ ಐಡೆಂಟಿಫೈ ಮಾಡಿದ ತಕ್ಷಣ ತಿಳಿಸೋಂಗೆ ಅದು ಕೂಡ ಎಲ್ಲ ಒಂದು ಸಿಸ್ಟಮ್ ತರ್ತಾ ಇದ್ವಿ. ದಟ್ ಈಸ್ ಯುವರ್ ಒಪಿನಿಯನ್. ಸಿ ದಟ್ ಈಸ್ ವೈ ಇದು ಮುಂಜಾಗ್ರತಾ ಕ್ರಮವಾಗಿ ಹೋಗಿರ್ತಕ್ಕಂಥದ್ದು. ಮುಂದೆ ಮಳೆ ಬರ್ತದೆ, ಮುಂಗಾರು ಇನ್ನೂ ಶುರುವಾಗಿಲ್ಲ, ಜೂನ್ನಲ್ಲಿ ಮುಂಗಾರು ಶುರುವಾಗೋದು, ಫಸ್ಟ್ ವೀಕ್ ಆಫ್ ಜೂನ್. ಅದಕ್ಕಿಂತ ಮುಂಚಿತವಾಗಿ ಈ ಸಾರಿ ಏನಾಗಿದೆ, ವಾಡಿಕೆ ಮಳೆಗಿಂತ ಜಾಸ್ತಿ ಬಿದ್ದುಬಿಟ್ಟದೆ ಈಗ. ಅದಕ್ಕೋಸ್ಕರ ಮುಂಗಾರು ಮಳೆ ಬರೋದಕ್ಕಿಂತ ಮುಂಚಿತ ಕೋಡ್ ಆಫ್ ಕಂಡಕ್ಟ್ ಇತ್ತು, ಹೋಗಕ್ಕೆ ಆಗಿರಲಿಲ್ಲ. ಕೋಡ್ ಆಫ್ ಕಂಡಕ್ಟು ಭಾಳ ಲಾಂಗ್ ಪೀರಿಯಡ್ ಇದು, 80 ದಿನಕ್ಕಿಂತ ಜಾಸ್ತಿ. ಈಗಲೂ ಕೂಡ ನಾನು ಹೋಗೋಕ್ಕಾಗಲ್ಲ ಅಂತ ಚೀಫ್ ಸೆಕ್ರೆಟರಿ ಹೇಳಿದ್ರು. ಆಮೇಲೆ ಇಲ್ಲಪ್ಪ, ಎಲೆಕ್ಷನ್ ಕಮಿಷನ್ಗೆ ಬರೆದು ಪರ್ಮಿಷನ್ ತಗೊಳ್ಳಿ ಅಂತೇಳಿ ಪರ್ಮಿಷನ್ ಕೊಟ್ಟ ಮೇಲೆ ಅದು ಏನು ಬಿ ಬಿ ಎಂ ಪಿ ಅಭಿವೃದ್ಧಿ ಕೆಲಸಗಳನ್ನ ನಾನು ಪರಿಶೀಲನೆ ಮಾಡೋಗಿಲ್ಲ. ಓನ್ಲಿ ಪ್ರವಾಹ ಅದು ಮಾತ್ರ ಮಾಡಬೇಕು ಅಂತೇಳಿ ಪರ್ಮಿಷನ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಈ ಮುಂಗಾರು ಮಳೆಗಿಂತ ಮುಂಚಿತವಾಗಿ ಭೇಟಿ ಮಾಡಿ ಇದು ಪರಿಶೀಲನೆ ಮಾಡೋಣ ಅಂತೇಳಿ ಮಾಡುತ್ತೆ. ನಮ್ಮ ಸರ್ಕಾರ ಎಲ್ಲದರಲ್ಲೂ ಸೀರಿಯಸ್ಸೇ, ಮಳೆ ಕೊಯ್ಲು ಮಾಡೋದ್ರಲ್ಲೂ ಸೀರಿಯಸ್ಸು, ಆಮೇಲೆ ಕೆರೆಗಳನ್ನು ನೀರು ತುಂಬಿಸೋದ್ರಲ್ಲೂ, ಆಮೇಲೆ ಹೂಳು ಎತ್ತದ್ರಲ್ಲೂ ಸೀರಿಯಸ್. ಎಲ್ಲ ಹೊರಗಡೆ ಹಾಕ್ತಾರೆ, ಎಲ್ಲಿ ತಗೊಂಡೋಗಿ ಹೊರಗಡೆ ಹಾಕ್ತಾರೆ. ಈಗ ಒಂದು ಎಲ್ಲಿ ಹಾಕ್ಬೇಕು, ಎಲ್ಲಿ ಜಾಗ ಇದೆ ಅಲ್ಲಿ ಹಾಕ್ತಾರೆ. ಸೊ ಅವ್ರು ಗುರುತು ಮಾಡ್ಕೊಂಡಿರ್ತಾರೆ ಆ ಜಾಗಕ್ಕೆ ಹಾಕ್ತಾರೆ. ಕೆಲಸನೂ ಮಾಡಬಾರ್ದು ಅಂತೀರ ನೀವು? ಅದಕ್ಕೆಪ್ಪ ಅವೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಅವೆಲ್ಲ ಎಲ್ಲೆಲ್ಲಿ ಕಲ್ಲು ತೆಗೆದುಬಿಟ್ಟಿರಿ ಚರಂಡಿಗಳದು, ಕೂಡಲೇ ಮುಚ್ಚಬೇಕು, ಖಾಲಿ ಜಾಗ ಇಡಬಾರ್ದು, ಆಮೇಲೆ ತೆಗೆದ ಹಾಗೆ ಇಡಬಾರ್ದು ಅಂತೆಲ್ಲ ಇನ್ಸ್ಟ್ರಕ್ಷನ್. ಮೊದಲು ಇದು ಮುಗಿಲಿ, ಇದು ಪಾರ್ಲಿಮೆಂಟ್ ಚುನಾವಣೆ, ಕೋಡ್ ಆಫ್ ಕಂಡಕ್ಟ್ ಎಲ್ಲ ಮುಗಿದು, ಎಣಿಕೆ ಎಲ್ಲ ಮುಗಿಲಿ, ಆಮೇಲೆ ವಿಲ್ ಗೋ ಫಾರ್ ದಿ ಸಿ. ನೀವೆಲ್ಲ ಹಿಂದೆ ಸರ್ಕಾರ ಮಾಡಲಿಲ್ಲ, ಹಾಗೇನು ಕೇಳಲೇ ಇಲ್ಲ ನೀವು, ಕೇಳಿದ್ರಿ ಏನು ಹೇಳಿದ್ರು, ಮುಂದೂಡ್ತಾ ಬಂದ್ರ ನೀವು ಸೀರಿಯಸ್ ಆಗಿ ಕೇಳಿಲ್ಲ ಅಂತ ಆಯ್ತು. ಎಷ್ಟು ವರ್ಷ ಆಯ್ತು ಎಲೆಕ್ಷನ್ ಆಗಿ? ಆಯ್ತು, ನಾವು ಕೋಡ್ ಆಫ್ ಕಂಡಕ್ಟ್ ಮುಗಿದ ತಕ್ಷಣ ವಿಲ್ ಥಿಂಕ್ ಓವರ್ ಇಟ್. ಯಾರು ನಾನು ಆರ್ ಅಶೋಕ್ಗೆ ಸಿ ಎಲ್ಲಕ್ಕೂ ಕೂಡ ಸುಳ್ಳು ಹೇಳೋದು ಅವರು. ಈಗ ನಾವು ಫೋಟೋ ಶೂಟ್ ಮಾಡ್ಕೊಳಕ್ ಹೋಗಿದ್ವಾ, ನೀವು ಬಂದಿದ್ರಲ್ಲ ಜೊತೆನಲ್ಲಿ,
ನೀವು ನಿಮ್ಮಲ್ಲಿ ಅನೇಕ ಜನ ಬಂದಿದ್ದೀರಲ್ಲ, ಫೋಟೋ ಶೂಟ್ ಮಾಡ್ಕೊಂಡು ಬಂದ್ವಾ? ಏನು ಸುಳ್ಳು ಹೇಳ್ತಾರೆ, ಸುಳ್ಳು ಹೇಳಿ ಆರ್ ಅಶೋಕಿಗೆ ಪಾಪ ಅವರು ಅಧಿಕಾರದಲ್ಲಿದ್ದಾಗ ಏನೂ ಮಾಡಲಿಲ್ಲ. ಅವರು ಬೆಂಗಳೂರು ಸಿಟಿ ಎಮ್ ಎಲ್ ಎ, ಅವ್ರೇನಾದ್ರು ಮಾಡಿದ್ರ? ರಾಜಕಾಲುವೆಗಳನ್ನು ಅವರು ತೆರವು ಮಾಡಿದರೆ, ಒತ್ತುವರಿ ಎಲ್ಲ ತೆರವು ಮಾಡಿಸಿದರೆ ಈ ಸಮಸ್ಯೆನೇ ಉದ್ಭವ ಆಯ್ತದೆ. ಓಕೆ, ಥ್ಯಾಂಕ್ ಯು. ಯಾವುದು ಯಾಕೆ ನೀವೆಲ್ಲ ಇಂಗ್ಲೀಷ್ನವರ? ಸಿ, ಅಕಾರ್ಡಿಂಗ್ ಟು ಸೆನ್ಸಸ್ ಮೇಡ್ ಬೈ ಬೆಂಗಳೂರು ಸಿಟಿ ಕಾರ್ಪೊರೇಷನ್, ಇನ್ ವಾರ್ಡ್ ರೋಡ್ಸ್ ದೇರ್ ಆರ್ 5,500 ಪಾಟ್ ಹೋಲ್ಸ್. ಅಂಡ್ ಇನ್ ಲ್ಯಾಟ್ರಲ್ ಅಂಡ್ ಸಬ್ ಲ್ಯಾಟ್ರಲ್ ರೋಡ್ಸ್ ದೇರ್ ಆರ್ 557 ಪಾಟ್ ಹೋಲ್ಸ್. ಐ ಇನ್ಸ್ಟ್ರಕ್ಟೆಡ್ ದಿ ಕಮಿಷನರ್ ಅಂಡ್ ದಿ ಅಡ್ಮಿನಿಸ್ಟ್ರೇಟರ್, ಮೈ ಸೆಲ್ಫ್ ಅಂಡ್ ಡಿ ಕೆ ಶಿವಕುಮಾರ್ ಹೂ ಇಸ್ ಇನ್ ಚಾರ್ಜ್ ಆಫ್ ದಿ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್, ಟು ಫಿಲ್ ಅಪ್ ದೀಸ್ ಬೈ ದಿ ಎಂಡ್ ಆಫ್ ದಿಸ್ ಮಂತ್ ಆಲ್ ದೀಸ್ ಪಾರ್ಟ್ ಹೋಲ್ಸ್ ಶುಡ್ ಬಿ ಫಿಲ್ಡ್ ಅಪ್. ಅಂಡ್ ದೇರ್ ಆರ್ ಸಮ್ 67 ಬ್ಯಾಡ್ ಪ್ಯಾಚಸ್ ಅಂಡ್ ಆಲ್ ಬ್ಯಾಡ್ ಪ್ಯಾಚಸ್ ವಿಲ್ ಬಿ ರಿಪೇರ್ ಇಮಿಡಿಯೇಟ್ಲಿ. ದಟ್ ಈಸ್ ದಿ ಇನ್ಸ್ಟ್ರಕ್ಷನ್ಸ್ ಗಿವನ್ ಟು ದಿ BBMP officers. Okay? Thank you. ಇಲ್ಲಿ ನಿಮ್ಗೆ ಹೇಳಿಲ್ಲ, ನಾವು ನಿಮಗೆ ಹೇಳಿಲ್ಲ. ಸುಮ್ಮನೆ ಟು ಟೇಕ್ ಸ್ಟಾಕ್ ಆಫ್ ದಿ ಎಲೆಕ್ಷನ್ಸ್ ಎಲ್ಲ ಮಿನಿಸ್ಟ್ರಿಗಳನ್ನೂ ಕರೆದಿದ್ದಾರೆ. ಅಧ್ಯಕ್ಷರು ಊಟ ಕೊಡ್ತಾ ಇದ್ದಾರೆ, ಎಲ್ಲ ಮಿನಿಸ್ಟ್ರಿಗಳನ್ನು ಊಟಕ್ಕೆ ಕರೆದಿದ್ದಾರೆ, ನನ್ನೂ ಕರೆದಿದ್ದಾರೆ. ಓಕೆ, ಥ್ಯಾಂಕ್ ಯು. ನಮ್ಮ ರಾಜಕೀಯ ಜೀವನದಲ್ಲಿ ಈಗ ಚೀಫ್ ಮಿನಿಸ್ಟರ್ ಇರ್ಬೋದು, ಮುಂದೆ ಹಿಂದೆ ಚೀಫ್ ಮಿನಿಸ್ಟರ್ ಇರ್ಬೋದು, ಯಾವತ್ತೂ ಕೂಡ ಫೋನ್ ಟ್ಯಾಪ್ ಮಾಡ್ತಕ್ಕಂಥ ನೀಚ್ ಕೆಲಸವನ್ನು ಮಾಡಲ್ಲ. ಇಲ್ಲಿವರೆಗೆ ಮಾಡಿಲ್ಲ, ಮುಂದೇನು ಮಾಡಬಹುದು. ಅವರು ಈ ಪ್ರಜ್ವಲ್ ರೇವಣ್ಣ ಅವರದ ಕೇಸಿನೆಲ್ಲ ಡೈವರ್ಟ್ ಮಾಡಲಿಕ್ಕೆ ಇವೆಲ್ಲ ಹೇಳ್ತಾರೆ, ಸುಳ್ಳು ಹೇಳ್ತಾರೆ.